ಇದು ತೆಗೆದಿದೆ ಇಲ್ಲು ತೆಗೆದಿದೆಯಲ್ಲ ಆ ತಪ್ಪು ಮಾಡಿದ್ರೆ ಯಾವಾಗಲೂ ತಲೆ ಮರೆಸಿಕೊಂಡು ಒಳಗೆ ಇರ್ತಾನೆ ಇಲ್ಲಿ ಇರಬೇಕು ಏಯ್ ಯಾರು ಒಳಗೆ ಬಾಗ ತೆಗಿ ಏಯ್ ನಿನ್ನ ಹೆಸರೇನು ಸಂತು ಆ ನೀನು ಮಗು ಹೆಸರೆಲ್ಲ ಕೇಳಿದ್ದು ನಿನ್ನ ಹೆಸರೇನು ಅಂತ ನನ್ನ ಹೆಸರೇ ಹೇಳಿದ್ದು ನನಗೆ ಇನ್ನು ಮದುವೆನೇ ಆಗಿಲ್ಲ ಮಗು ಹಾಗಾಗುತ್ತೆ ಮದುವೆನೇ ಆಗಿಲ್ಲ ಯಾಕ ಆಗಿಲ್ಲ ಇವತ್ತಿನವರೆಗೂ ನಿನ್ನಂತ ಜೆಂಟಲ್ಮನ್ ಸಿಗಲಿಲ್ಲ ಆಗಲಿಲ್ಲ ಏಯ್ ಚನಪ್ ಹೇಳು ಎಷ್ಟು ಬಿಸ್ಕೆಟ್ ಇಟ್ಟಿದ್ದೀಯಾ ನಿನ್ನತ್ರ ಬೇಕಾದಷ್ಟು ಇದೆ ನಮ್ಮ ಅಣ್ಣ ಕೆಲಸ ಮಾಡೋದೆ ಬಿಸ್ಕೆಟ್ ಫ್ಯಾಕ್ಟರಿಲಿ ಬಾ ನನ್ನ ಜೊತೆಲಿ ತೋರಿಸ್ತೀನಿ ನಾ ಕೇಳಿದ್ದು ಫ್ಯಾಕ್ಟರಿ ಬಿಸ್ಕೆಟ್ ಅಲ್ಲ ದಯಾನಂದ ಸಾಹೇಬರ ಮನೆ ನಾಯಿಗೆ ವಿಷ ಹಾಕೊಂಡಿಯಲ್ಲ ಆ ವಿಷ ಬಿಸ್ಕೆಟ್ ಅಯ್ಯೋ ನಾನು ವಿಷ ಹಾಕೊಂಡ ಇನ್ನೇ ನಾನು ಕೊಂಡ ಆವತ್ತು ದಯಾನಂದ ಸಾಹೇಬರ ಜೊತೆಲಿ ನೀನು ಜಗಳ ಆಡಿದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ಸಾರಿ ಕೇಳಿದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ಸಿಟ್ಟಿ ಎದ್ದ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆಮೇಲೆ ನೀನು ಹೊಟ್ಟೆ ಊರಿ ಪಟ್ಯಾ ಹೌದು ಅಂದ್ರೆ ಹೌದು ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ನು ಆ ಒಂದು ಸೇಡಿಗೆ ಅವರ ಮನೆ ನಾಯಿಗೆ ವಿಷಾರಿಸಕ ತಿನ್ಸಿ ನೀನ ಅದನ್ನ ಕೊಂದ್ಯಾ इपत् वर्षदार्टमेंट सेवे मीनि बुद्धि खर्च मीनि इंस्पेक्टर ग्रेड बरताक्रे तुम्बा प्रीत इंस्पेक्टर साहेब्रे रूटी रूटी मन यजमानी सरोजम्मने केळि यावागलू आ नायि नन्न कंड्रे ಅಂತ ಮೈ ಮೇಲೆ ಬಂದ್ಬಿಡ್ತಾಯಿತು ಅದಕ್ಕೆ ಸರೋಜಮ್ಮ ಅದಕ್ಕೆ ನಿನ್ನನ್ನ ಕಂಡ್ರೆ ಪ್ರೀತಿ ಕಂಡ್ರಿ ಅಂತ ಇದ್ದರು ಪ್ರೀತಿ ಅಂತ ಕಚ್ಚಿಬಿಟ್ರೆ ಹೊಟ್ಟೆ ಸುತ್ತ 14 ಇಂಜೆಕ್ಷನ್ ಹಾಕಿಸ್ಕೊಂಡು ಯಾರೇ ಅನುಭವಿಸೋದು ಹೌದು ಹೌದು ನಿಮಗೆ ಗೊತ್ತಿಲ್ಲ ನನಗೆ ಆ ನಾಯಿ ಅಂದ್ರೆ ತುಂಬಾ ಪ್ರೀತಿ ಹೊಗಳಿದ್ರೆ ಅಷ್ಟೇ ಭಯ ಹೆಡ್ ಕಾನ್ಸ್ಟೇಬಲ್ ಹೌದಾ ನಿಮ್ಮ ಆನೆ ನಿಮ್ಮ ಅಪ್ಪನ ಆನೆಗೂ ಎಲ್ಲ ಇವಳ ನಿಮ್ಮ ತಾತನ ಆನೆಗೂ ಏನ್ ಇವಳ ಆನೆ ಮಾಡಿ ನಮ್ಮ ಹುಂಶಾನೆ ಕೊಲ್ತಾ ಇದ್ದಾಳಲ್ಲ ಹಾಯ್ ನಾನು ಹೇಳೋದಕ್ಕೆ ಕೇಳಬೇಕು नोडबिट्रे मोदले प्रमोशन कोता अंदमेल हाकि आर तिंग सस्पेंड मतारंजनय आ नायनो विषा बिस्क सत्तु आ केस हिड़ोद नायपाड़ तंदो अल कास्टरागे डेवलप प्रिंट ना टेबल मेल तंद ओके सर मिस्टर दयान ಈ ಪೀಸು ಯಾವುದೋ ಪ್ರೋಗ್ರಾಮ್ನ ಇನ್ವಿಟೇಷನ್ನ ಒಂದು ಚೂರು ಅಂತ ಕಾಣುತ್ತೆ ಇನ್ಸ್ಪೆಕ್ಟರ್ ಈ ಕಾರ್ಡ್ ಒಂಚೂರು ನನ್ನ ಕೈಲಿ ಸಿಕ್ಕಿದೆ ಅಂತ ತಿಳ್ಕೊಂಡು ಆ ಬಾಸ್ಟರ್ ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದ ಸರ್ ನನ್ನೊಂದು ಐಡಿಯಾ ದಯಾನಂದ ಸಾಹೇಬರೇ ಅವನು ನಿಮಗೆ ಇಷ್ಟು ಕಿರುಕುಳ ಕೊಡೋದು ನೋಡಿದ್ರೆ ರಿಯಲಿ ಇದು ಲವ್ ಲೆಟರ್ ಸರ್ ಏ ಆಂಜನಪ್ಪ ನಿಮ್ಮ ಬುದ್ಧಿ ಹೀಗೆ ಮುಂದುವರಿತಿದ್ರೆ
ಪ್ರಮೋಷನ್ ಸಿಗಲ್ಲ, ರಿವರ್ಷನ್ ಆಗುತ್ತೆ. ಕೊಲೆ ಪ್ರಯತ್ನ ನಡೆಯೋಕೆ ಮೊದಲು ಇಡೀ ಇನ್ವಿಟೇಷನ್ ಕಾರ್ಡು ಕೊಲೆಗಾರನ ಜೋಬಲ್ಲಿದ್ದಿರಬೇಕು. ಕೊಲೆ ಗಡಿಬಿಡಿಲಿ ಬಾಲಕೃಷ್ಣ ಕೊಲೆಗಾರ ಇಬ್ಬರೂ ಸಿಕ್ಕಾಬಟ್ಟೆ ಎಳೆದಾಡ್ತಿದ್ದಾಗ ಕಾರ್ಡು ಬಾಲಕೃಷ್ಣ ಅವ್ರ ಕೈಯಲ್ಲಿ ಸಿಕ್ಕಿ ಹೊರದು ಹೋಗಿ ಈ ಚೂರು ಬಾಲಕೃಷ್ಣ ಅವ್ರ ಕೈಯಲ್ಲಿ ಉಳಿದು ಹೋಗಿರಬೇಕು. ಹಾಗಾಗಿದೆ ಅಂತ ಕೊಲೆಗಾರನಿಗೆ ಆಮೇಲೆ ಗೊತ್ತಾಗಿರ್ಬೇಕು. ಆದ್ರೆ ಏನಾಯ್ತು ಸರ್? ಏನೂ ಆಗಿಲ್ಲ, ನಿಮ್ಮ ತಲೆ ಮೇಲೆ ಯಾವ ಪರಿಣಾಮನೂ ಆಗಿಲ್ಲ, ಸುಮ್ಮನಿರ್ರಿ. ಸರ್, ಈ ಕಾಗದ ಚೂರಿಗೆ ಅಂತ ದೊಡ್ಡ ಇಂಪಾರ್ಟೆನ್ಸ್ ಏನಿರ್ಬೋದು? ನೋಡಿ, ಯಾವುದೇ ಅಪರಾಧಿ ತನ್ನ ಅಪರಾಧ ಸಾಬೀತಾಗುವುದಕ್ಕಿರೋ ಸಾಕ್ಷಿಗಳನ್ನ ನಾಶ ಮಾಡೋಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಕೊಲೆಗಾರನಿಗೆ ಮೊದಲು ಈ ಕಾಗದ ಚೂರನ್ನ ನಾಶ ಮಾಡಬೇಕು ಅಂತ ಹಠ. ಮಿಸ್ಟರ್ ದಯಾನಂದ್, ನಾನೊಂದು ಕೆಲಸ ಮಾಡ್ತೀನಿ. ಈ ಕಾರ್ಡ್ ಯಾವ ಪ್ರೆಸ್ನಲ್ಲಿ ಪ್ರಿಂಟ್ ಆಗಿದೆ, ಫಂಕ್ಷನ್ ಯಾವುದು, ಎಲ್ಲಿ ನಡೆಯುತ್ತೆ, ಇದರ ಆರ್ಗನೈಸರ್ ಯಾರು ಅಂತ ಪತ್ತೆ ಮಾಡ್ತೀನಿ. ನಾನೊಂದು ಐಡಿಯಾ ಕೊಡ್ಲ ಸರ್. ಆ ಇನ್ವಿಟೇಷನ್ ಚೂರ್ನ ದಯಾನಂದ್ ಸಾಹೇಬರ್ ಕೈಲಿ ಕೊಟ್ಟುಬಿಡಿ. ಅವರು ಇದನ್ನ ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡ್ಲಿ. ಆಗ ಕೊಲೆ ಮಾಡಿದವರು ಇವ್ರನ್ನ ಫಾಲೋ ಮಾಡ್ಲಿ, ಇವರು ಅವನ ಹತ್ರ ಸಿಕ್ಕಾಕೊಳ್ಳಿ, ಇಬ್ರು ಚೆನ್ನಾಗಿ ಓಡಾಡ್ಲಿ, ಅಲ್ಲಿಂದ ಅವ್ರು ಬದುಕಿ ಇಲ್ಲಿಗೆ ಬರ್ಲಿ, ಯಾರು ಯಾರು ಅನ್ನೋ ಡೀಟೇಲ್ ಎಲ್ಲ ನಮಗೆ ಹೇಳಿ, ಆಮೇಲೆ ನಾವು ಅವ್ರನ್ನ ರೆಡ್ ಹ್ಯಾಂಡ್ ಆಗಿರ್ದು ಬಿಡಬಹುದು ಸರ್. ಆಗಿದೆ ಸರ್. ಶಟ್ ಅಪ್ ಅಪ್ಪ ಗಾಂಪರ್ ಹೊಡಿಯ, ಸ್ವಲ್ಪ ಸೋಮನಿರ್ತೀಯ? ಎಸ್ ಸರ್. ಏನು ಮಿಸ್ಟರ್ ದಯಾನಂದ್, ಏನು ವಿಷಯ ಮಾಡ್ತಿದ್ರ? ಏನು ಇಲ್ಲ. ಒಂದು ಕೆಲಸ ಮಾಡಿ, ಆ ಕೊಲೆಗಾರ ನಿಮಗೆ ತಿಳಿಸಿದ ಹಾಗೆ ಸಂಜೆ 4 ಗಂಟೆಗೆ ಸರಿಯಾಗಿ ಆ ಬೋಸ್ ರೋಡಿನ ಸರ್ಕಲ್ ಕಾರ್ನರ್ನಲ್ಲಿ ನಿಂತಿದ್ವಿ. ನಾವು ಈ ಮೂವಿ ಕ್ಯಾಮರಾದಲ್ಲಿ ಅದೇ ಕಾರ್ನರ್ ಸರ್ಕಲ್ ಎದುರು ಬಿಲ್ಡಿಂಗ್ನಿಂದ ನಿಮ್ಮ ಹತ್ರ ಬರೋ ವ್ಯಕ್ತಿಗಳನ್ನೆಲ್ಲ ಪಿಕ್ಚರೈಸ್ ಮಾಡ್ತಾ ಇರ್ತೀವಿ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಈ ವಿಷಯ ನಮಗೆ ತಿಳಿದಿದೆ ಅಂತ ಅವನಿಗೆ ಗೊತ್ತಾದರೆ ತುಂಬ ಡೇಂಜರ್. ಹಾಗಾದರೂ ಮಾಡಿ ಆ ಕೊಲೆಗಾರನ ಸೆರೆ ಹಿಡಿಯೋದ್ರಿಂದ ನೀವು ನ್ಯಾಯಕ್ಕೆ ಸಮಾಜಕ್ಕೆ ಸೇವೆ ಮಾಡಿದಾಗತ್ತೆ. ಏನು ಹೇಳ್ತೀರಾ? ಆಗಲಿ ಸರ್, ಐ ವಿಲ್ ಡೂ ಇಟ್.